ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಾರ್ತಿಸ್ ವ್ಲಾಗ್ಸ್. ಇನ್ಶಾಲ್ಲಾ ಮಾತಿಲ್ಲ, ಇನಿತಾ ವ್ಲಾಗ್ ಒಂಚೂರು ಡಿಫ್ರೆಂಟ್ ಆದೊಂದು ಡಿಫ್ರೆಂಟ್ ಪಣ. ಆಸ್ ಯೂಶುವಲ್ ಯಾನು ಕಾಮನ್ ಆದ ತುಚ್ಪಾವೆ. ಆದ್ರೆ ಇವತ್ತು ನಾನು ನಿಮ್ಮ ಜೊತೆ ಕನ್ನಡದಲ್ಲಿ ಮಾತಾಡ್ತಾ ವ್ಲಾಗ್ ಅನ್ನ ಮಾಡಬೇಕು ಅಂತ ನನಗೆ ಬಹಳ ಅನ್ನಿಸ್ತಾ ಉಂಟು. ಯಾಕೆ ಅಂತಂದ್ರೆ ನಾನು ಮಂಗಳೂರಿನವಳಾಗಿ ಮಂಗಳೂರು ಕನ್ನಡದಲ್ಲಿ ವ್ಲಾಗ್ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳಿ. ತುಂಬಾ ದಿನದಿಂದ ನಾನು ಮಂಗಳೂರಿನವರ ವ್ಲಾಗ್ಸ್ನೆಲ್ಲ ನೋಡ್ತಾ ಇದ್ದೆ ಆಯ್ತಾ. ಆಗ ನನಗೆ ಅವರು ಚಂದ ಮಾಡಿ ಎಷ್ಟು ಚಂದದ ಸ್ವೀಟ್ ಆಗಿರುವಂಥ ಕನ್ನಡದಲ್ಲಿ ಅವರು ಮಾತಾಡುವಾಗ ನನಗೆ ಸಹ ಆಸೆ ಆಯಿತು. ಹೇಗಿದ್ರು ನಾನು ಕುಡ್ಲಗೆ ಬಂದ ನಂತರ ಮಂಗಳೂರಿನ ಕನ್ನಡ ಮಾತನಾಡಲಿಕ್ಕೆ ಕಲ್ತಿದ್ದೀನಿ. ಹಾಗಾಗಿ ಇಲ್ಲಿಯ ಕನ್ನಡದಲ್ಲಿ ವ್ಲಾಗ್ ಮಾಡಿದರೆ ಹೇಗೆ ಇರ್ತದೆ, ಚಂದ ಇರ್ತದೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಇವತ್ತಿನ ವ್ಲಾಗ್ ನಾನು ಎಂಥ ಮಾತಾಡೋದಾದರೂ ನಾನು ನಿಮ್ಮ ಜೊತೆ ಮಂಗಳೂರಿನ ಕನ್ನಡದಲ್ಲಿ ಮಾತಾಡಬೇಕು ಅಂತ ನನಗೆ ತುಂಬ ಆಸೆ ಆಗಿದೆ. ಹಾಗಾಗಿ ಇವತ್ತಿನ ವ್ಲಾಗ್ ಇರ್ತದೆ ಮಂಗಳೂರು ಕನ್ನಡದಲ್ಲಿ. ಐ ಆಮ್ ಸೋ ಎಕ್ಸೈಟೆಡ್. ಮತ್ತು ನಿಮಗೆ ಹೇಗೆ ಅನ್ನಿಸ್ತು ನನ್ನ ಇವತ್ತಿನ ವ್ಲಾಗ್ ಈ ಮಂಗಳೂರು ಕನ್ನಡದಲ್ಲಿ ಮಾತಾಡಿ ಮಾಡಿದಂತಹ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ ಆಯಿತಾ. ಹಾಗಾಗಿ ಒಮ್ಮೊಮ್ಮೆ ನಾನು ಕನ್ನಡದಲ್ಲಿ ಮಾತಾಡುವಾಗ ನನ್ನ ನಾರ್ಮಲ್ ಕನ್ನಡ, ಬೆಂಗಳೂರಿನ ಕನ್ನಡ ಹೀಗೆ ಜಸ್ಟ್ ಪಾಸ್ ಆಗಿ ಹೋಗ್ತದೆ. ನೀವೆಂತ ಬೇಸರ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಎಷ್ಟೇ ಆದರೂ ನಾನು ಆ ಕನ್ನಡವನ್ನು ತುಂಬ ವರ್ಷ ಮಾತಾಡಿದ್ದೀನಿ. ಅದು ಎಷ್ಟೇ ನಾನು ಕಂಟ್ರೋಲ್ ಮಾಡಿದರೂ, ನಾನು ಇಷ್ಟು ಕಾನ್ಸಂಟ್ರೇಟ್ ಮಾಡಿ ಈ ಕನ್ನಡ ಮಂಗಳೂರಿನ ಕನ್ನಡದಲ್ಲಿ ಮಾತಾಡುವ ಎಷ್ಟೇ ಪ್ರಯತ್ನ ಪಟ್ಟರೂ ಅದೊಂದು ಸ್ವಲ್ಪ ಆಚೆ ಈಚೆ ಬಂದು ಪಾಸಾಗಿ ಹೋಗ್ತದೆ. ನೀವೆಂತ ಬೇಸರ ಮಾಡೋದು ಬೇಡ ಆಯಿತಾ. ಸೊ ಈಗ ಎಂಥ ಅಂದರೆ ಈಗ ತಾನೇ ಸ್ನಾನ ಆಯಿತು. ಮತ್ತು ಇವತ್ತಿನ ದಿನ ಏನು ಗೊತ್ತಾ, ಇವತ್ತಿನ ದಿನ ಬಂದು ಸೋಮವಾರ. ಸೋಮವಾರ ಸಂಜೆ ತುಂಬ ತಡ ಆಯ್ತಾ. ಇವತ್ತು ಸ್ನಾನ ಮಾಡುವಾಗ ನಾನು ಬಹಳ ತಡೆ ಆಯಿತು. ಯಾಕೆಂದರೆ 6 ಗಂಟೆ ಆಗಿಬಿಡ್ತು. 6 ಗಂಟೆ ಆಗಲಿಕ್ಕೆ ಕಾರಣ ಉಂಟು, ನಂದು ಊಟ ಆದ ನಂತರ ನಾನು ಎಂಥ ಕೆಲಸ ಮಾಡಿದೆ ಅಂದರೆ ಎಡಿಟಿಂಗ್ ಕೆಲಸ ಮಾಡಲಿಕ್ಕೆ ಇತ್ತು. ತುಂಬ ದೊಡ್ಡ ಎಡಿಟಿಂಗ್ ನನಗೆ ಕಾದು ಕುಳಿತಿತ್ತು. ಹಾಗಾಗಿ ನಾ ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದೆ. ಬಟ್ ವ್ಲಾಗ್ಸ್, ನನ್ನ ವ್ಲಾಗ್ಸ್ ಎಡಿಟಿಂಗ್ ವರ್ಕ್ ಅಂತೂ ಅಲ್ಲವೇ ಅಲ್ಲ. ಯಾಕೆಂದರೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದಿದ್ದು ಬೇರೆ ಒಂದು ಕೆಲಸ ಕೊಟ್ಟಿದ್ರು ನನಗೆ ನನ್ನ ಗಂಡ. ಹಾಗಾಗಿ ಆ ಎಡಿಟಿಂಗ್ ಕೆಲಸವನ್ನು ನಾನು ಮಾಡ್ತಾ ಕುಳಿತು ಬಿಟ್ಟೆ, ಕೂತ್ಕೊಂಡೆ. ಎಂತ ಮಾಡೋದು, ಮತ್ತೆ ನೀವು ಎನಿಸ್ಬಾರ್ದಲ್ಲ ಇವಳೆಂತ ವ್ಲಾಗ್ಸ್ ಎಡಿಟಿಂಗ್ ಮಾಡೋದಲ್ಲ ಅಂತೆ, ಬೇರೆ ಎಂತ ಇವಳೆಂತ ಫೋಟೋಗ್ರಾಫರ್ ಆಗಿದ್ದಾಳೆ, ವಿಡಿಯೋಗ್ರಾಫರ್ ಆಗಿದ್ದಾಳೆ ಅಂತ ಹಾಗಾಗಿ ಹೇಳಿದೆ. ಬೇರೆ ಒಂದು ಅವರದ್ದು ಎಂಥದ್ದು ಆಫೀಸ್ದು ಕೆಲಸದ್ದು ಒಂದು ಎಡಿಟಿಂಗ್ ವರ್ಕ್ ಇತ್ತು, ಅವರು ಅದು ನನ್ನ ಮೇಲೆ ಹಾಕಿದ್ದಾರೆ. ಹಾಗಾಗಿ ಆ ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದೆ. ಇನ್ನೂ ಅದು ಮುಗ್ದಿಲ್ಲ, ಆ ಕೆಲಸ ಮುಗ್ದಿಲ್ಲ ಆಯಿತಾ. ನನಗೆ ಇನ್ನೂ ಸಹ ತುಂಬ ಎಡಿಟಿಂಗ್ ವರ್ಕ್ ಉಂಟು. ಈಗ ಸಹ ನಾನು ನಿಮ್ಮ ಜೊತೆ ಮಾತಾಡಿದ ನಂತರ ನಾನು ಎಂತ ಮಾಡ್ತೀನಿ ಅಂದರೆ ಆ ಪೆಂಡಿಂಗ್ ಕೆಲಸವನ್ನು ನನಗೆ ಎಡಿಟಿಂಗ್ ಪೆಂಡಿಂಗ್ ಕೆಲಸವನ್ನು ಮಾಡಲಿಕ್ಕೆ ಉಂಟು. ಅದು ಇವತ್ತು ಸಹ ಆಗ್ತದೋ ಇಲ್ವೋ, ನಿನ್ನೆ ಶುರು ಮಾಡಿದ್ದೀನಿ ನಾನು. ಆದರೆ ಎಂಥ ಅಂದರೆ ಇನ್ನೂ ಸಹ ಮುಗ್ದಿಲ್ಲ. ಇವತ್ತು ಸಹ ಮುಗಿಯುವ ಯಾವ ಒಂದು ಸೂಚನೆಯು ಕಾಣಿಸ್ತಾ ಇಲ್ಲ ನನಗೆ. ಮತ್ತೆ ನಾಳೆ ಸಹ ಮಾಡಬೇಕಾ ಅಂತ ಅಷ್ಟೇ. ಈಗ ಸ್ನಾನ ಆಗಿ ನಾ ಚಂದ ಮಾಡಿ ಮಾಯಿಶ್ಚರೈಸರ್ ಎಲ್ಲ ಹಾಕಿ ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಹಾಕಿ ಮತ್ತೆ ಇರ್ತಾ ಮತ್ತೆ ಅಷ್ಟೇ ಪಾಂಡ್ಸ್ ಪೌಡರ್ ಎಲ್ಲ ಹಾಕಿ ಚಂದ ಮಾಡಿ ಲಿಪ್ ಜೆಲ್ ಹಾಕಿ ಕೂತಿದ್ದೀನಿ. ಕೂತ್ಕೊಂಡಿದ್ದೀನಿ ಅಂತ ಹೇಳ್ತಾರಾ ಮಂಗಳೂರು ಕನ್ನಡದಲ್ಲಿ, ಅಥವಾ ಬೇರೆ ಎಂತಾದರೂ ಹೇಳ್ತಾರಾ ಹೇಳಿ ಆಯಿತಾ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ. ಸೊ ಇವತ್ತಿನ ವ್ಲಾಗ್ ನನಗೆ ಬಹಳ ಸಂತೋಷ ಆಗ್ತಾ ಉಂಟು, ಖುಷಿ ಉಂಟು ಇವತ್ತಿನ ವ್ಲಾಗ್ ಮಾಡಲಿಕ್ಕೆ. ಯಾಕಂದರೆ ಕನ್ನಡ ಆ್ಯಂಡ್ ಮಂಗಳೂರಿನ ಕನ್ನಡದಲ್ಲಿ ಮಾತಾಡುವಂತಹ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ, ಚಂದ ಮಾಡಿ ನಾ ಕಲ್ತಿದ್ದೀನಿ. ಸೊ ಎಷ್ಟರ ಮಟ್ಟಿಗೆ ಕಲ್ತಿದ್ದೀನಿ ಅಂತ ನೀವು ನನಗೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೇಕು. ಓಕೆ, ಸೊ ಈಗ ನಾನು ಹೊರಗಡೆ ಹೋಗಿ ದೀಪ ಎಲ್ಲ ಹಚ್ಚಿ ಮತ್ತೆ ಎಂತ ಮಾಡ್ಲಿಕ್ಕೆ ಉಂಟು, ಮತ್ತೆ ಎಂತ ಎಲ್ಲ ಸೀರಿಯಲ್ ನೋಡ್ತಾ ಎಡಿಟಿಂಗ್ ಕೆಲಸವನ್ನ ಮಾಡ್ತಾ ಇರ್ತೀನಿ. ಈ ಎಡಿಟಿಂಗ್ ಯಾಕೆ ಮುಗಿತದ ನನಗೆ ಗೊತ್ತಿಲ್ಲ. ಸೊ ಆಯ್ತಾ, ಅಷ್ಟೇ. ಸೊ ಇದರ ಬಗ್ಗೆ ನಾನು ಹೇಳಿದ್ದೀನಿ ತುಂಬಾ ಸಲ, ಒಂದು ವಿಡಿಯೋ ಸಹ ಮಾಡಿದ್ದೀನಿ ಪಾಂಡ್ಸ್ ಮಾಯಿಶ್ಚರೈಸರ್ ಬಗ್ಗೆ. ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಸಹ ಹಾಕಿರ್ತೀನಿ. ಮಾಯಿಶ್ಚರೈಸರ್ ಬಗ್ಗೆ ಹೇಳಿದ್ದೀನಿ ನಾನು, ಸ್ವಲ್ಪ ನೋಡಿಬಿಡಿ. ಓಕೆನಾ, ಇದನ್ನೇ ನಾನು ಹಾಕ್ತಾ ಇದ್ದೀನಿ ಮಾಯಿಶ್ಚರೈಸರ್. ಇದನ್ನ ನಾನು ಯೂಸ್ ಮಾಡಿದ ನಂತರ ನನಗೆ ಬೇರೆ ಮಾಯಿಶ್ಚರೈಸರ್ಗೆ ಹೋಗ್ಲಿಕ್ಕೆ ಇಷ್ಟವೇ ಇಲ್ಲ, ಅಷ್ಟು ಇಷ್ಟ ಆಗಿದೆ. ಇದು ನನ್ನ ಫೇವ್ರೆಟ್ ಮಾಯಿಶ್ಚರೈಸರ್ ಆಗಿಬಿಟ್ಟಿದೆ, ನನಗೆ ತುಂಬ ಇಷ್ಟ. ಸೂಪರ್ ಲೈಕ್ ಜೆಲ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಇದರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಇದರ ರಿವ್ಯೂ ಚಂದ ಮಾಡಿ ಹೇಳಿದ್ದೀನಿ ಸಿಗ್ತದೆ. ನನಗೆ ಗೊತ್ತಿಲ್ಲ ನಾನು ಇದರ ರಿವ್ಯೂನ ತುಳುನಲ್ಲಿ ಹೇಳಿದ್ದೀನಿ ಕನ್ನಡದಲ್ಲಿ ಹೇಳಿದ್ದೀನಿ ಅಂತ ನನಗೆ ಮರ್ತೋಗಿದೆ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಮಾಡಿದ ವ್ಲಾಗ್ಸ್ ಎಲ್ಲ ಕನ್ನಡದಲ್ಲಿ ಉಂಟು, ಮತ್ತು ನಾನು ತುಳು ಸ್ಟಾರ್ಟ್
ಮಾಡಿದಲ್ಲ, ಸೊ ಈಗ ನನಗೆ ಮರ್ತು ಹೋಗ್ಬಿಟ್ಟಿದ್ದೇನೆ ಹೇಗೆ ಇದರ ಬಗ್ಗೆ ಯಾವ ಭಾಷೆಯಲ್ಲಿ ಹೇಳಿದ್ದೀನಿ ಅಂತ. ಓಕೆ ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತೆ ಎಂತ ಮಾಡಿ ಅಂದರೆ ಇನ್ನೂ ಸಹ ಸುಮ್ಮನೆ ಕೂತಿದ್ದೀರಾ ಹೇಳಿ ನನಗೆ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಟ್ಟಿಂಗ್ ಅದ ಸಬ್ಸ್ಕ್ರೈಬ್ ಬಟನ್ ಸಹ ಓದ್ತಿಬಿಡಿ, ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿಬಿಡಿ. ಸೊ ಈಗ ಎಂತ ಆಗ್ತಾ ಉಂಟು ಅಂದರೆ ನನಗೆ ಮೊನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ. ಸೊ ಈಗ ನೀವು ಹೇಳಿದರೆ ಬೈತೀರ ನನಗೆ, ಇವತ್ತು ಗುರುವಾರ. ಸೊ ಗುರುವಾರ ಎಂತ ಅಂದರೆ ಮನಸ್ಸಿಗೆ ಆಯಿತು ಬೇಗ ವ್ಲಾಗ್ ಒಂದು ಕಂಟಿನ್ಯೂ ಮಾಡಿ ಇವತ್ತು ನಿಮಗೋಸ್ಕರ ಹಾಕಿಬಿಡುವ, ನೀವೆಲ್ಲರೂ ಕಾಯ್ತಾ ಇರ್ಬೋದು, ಅಟ್ಲೀಸ್ಟ್ ಒಂದು ಇಬ್ಬರಾದರೂ ಕಾಯ್ತಾ ಇರ್ಬೋದಲ್ವಾ ಅಂತ ಅನ್ನಿಸಿ ಬೇಗ ಬೇಗ ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ಸೊ ಬೆಳಿಗ್ಗೆ ಇದು ಸಣ್ಣ ಪುಟ್ಟ ಕೆಲಸ ಆಗ್ತಾ ಉಂಟು. ಬೆಳಿಗ್ಗೆ ತಿಂಡಿಗೆ ಇದ್ದದ್ದು ಚಪಾತಿ ಮತ್ತು ಆಲೂ ಬಾಜಿ, ಅದು ದೊಡ್ಡ ಪಾತ್ರೆಯಲ್ಲಿ ಇತ್ತು ಆಯಿತಾ. ಸೊ ಹಾಗಾಗಿ ಸುಮ್ಮನೆ ಸ್ಪೇಸ್ ತಿಂತದಲ್ಲ, ಹಾಗಾಗಿ ಸಣ್ಣ ಪಾತ್ರೆಗೆ ಹಾಕಿ ಎತ್ತಿಟ್ಟು ಆ ದೊಡ್ಡ ಪಾತ್ರೆಯನ್ನು ತೊಳಿಲಿಕ್ಕೆ ಸಿಂಕಿಗೆ ಹಾಕಿಬಿಟ್ಟೆ. ನಂತರ ಈಗ ಇದು ನನ್ನ ಫೇವ್ರೇಟ್ ಟೀಕಾಲಾಲ್ ಎವರೆಸ್ಟ್ ಅವರದ್ದು, ಇದನ್ನು ನಾನು ಸಪ್ರೇಟ್ ಪ್ಯಾಕೆಟಲ್ಲೇ ಇಟ್ಟಿರ್ತೀನಿ, ಕ್ಲಿಪ್ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೀನಿ, ಯಾಕಂದರೆ ನಾನು ಸ್ಪೈಸಿ ಲವರ್ ಅಲ್ಲ. ಸೊ ಹಾಗಾಗಿ ನನಗೆ ಎಂತ ಫ್ರಿಜ್ಜಲ್ಲಿ ಎತ್ತಿಡೋದು. ಮತ್ತು ಇದು ಕ್ಯಾಟ್ ಇದು ಫುಡ್ ಹಾಕಿ ಇಡ್ತಾ ಇದ್ದೀನಿ. ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್. ಇನಿ ಥರ್ಸ್ಡೇ ಥರ್ಸ್ಡೇ ವ್ಲಾಗ್ ಹೆಂಗೆ ಕಾಣಿಪಿಯ ಕಂಟಿನ್ಯೂ ಮಾಡ್ತಾರೆ ಅಪ್ಪಜಿ ಗೊತ್ತು ಜಯಾನ. ಓ ಐ ಆಮ್ ಸಾರಿ, ದ ವ್ಲಾಗ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿರುವಂಥದ್ದು ಕನ್ನಡದಲ್ಲಿ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಎಂತಾಯಿತು ಅಂದರೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ನಾನು ಬ್ಯುಸಿ ಆಗಿಬಿಡ್ತೀನಿ. ಆಚೆ ಈಚೆ ಯಾವುದಾದ್ರು ಬೇರೆ ಎಂತ ಎಲ್ಲ ಕೆಲಸ ಇರ್ತದಲ್ಲ, ಆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಮತ್ತೆ ತುಂಬ ಬ್ಯುಸಿ ಆದರೆ ನಾನು ಕ್ಯಾಮ್ರಾನ ಆನ್ ಮಾಡೋದಿಲ್ಲ, ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈಗ ಗುರುವಾರ ಬೆಳಿಗ್ಗೆದು ಕೆಲಸ ಎಲ್ಲ ನಡೀತಾ ಉಂಟು, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ತನೇಶ್ ಇನ್ನ ಇನ್ನೂ ಸಹ ಇದ್ದಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಈಗ ತಾನೇ ಬಂದರು, ಅವರು ಇರಲಿಲ್ಲ ಒಂದು ಟೂ ಡೇಸ್ ಆ್ಯಕ್ಚುಲಿ, ಅವರು ಗುಲ್ಬರ್ಗಾಗೆ ಹೋಗಿದ್ರು, ಒಂದು ಆಫೀಸ್ದು ಯಾವುದೋ ಫಂಕ್ಷನ್ ಇದ್ದ ಕಾರಣ ಅಲ್ಲಿಗೆ ಹೋಗಿದ್ರು, ಈಗ ಬಂದು ಮಲಗಿದ್ದಾರೆ, ಒಂದು 10 ಗಂಟೆಗೆ ಎಪ್ಸು ಅಂತ ಹೇಳಿದ್ದಾರೆ. ಸೊ ಎಂತ ಅಂದರೆ ಇವತ್ತು ಸಾರು ಎಂತ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ, ನೋಡಬೇಕು ಫ್ರಿಜ್ಜಲ್ಲಿ ಎಂತೆಲ್ಲ ತರಕಾರಿ ಇತ್ತು ಅಂತೆಲ್ಲ ನೋಡಿ, ಮತ್ತೆ ನಾನು ಯಾವ ಸಾರು ಯಾವ ಕಚಿಪು ಮಾಡೋದು ಅಂತ ನೋಡೋಣ. ಓಕೆ, ಈಗ ನಾನು ಮತ್ತೆ ಸಾರು ಮಾಡ್ತೀನಿ, ಫ್ರಿಜ್ಜಲ್ಲಿ ನೋಡ್ತೀನಿ ಆಯಿತಾ ಎಂತೆಲ್ಲ ಉಂಟು ಅಂತ. ಮತ್ತು ಏನಾದರೂ ಹೀಗೆ ಫ್ರೈಡ್ ಐಟಮ್ಸ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಉಂಟು. ಆ್ಯಂಡ್ ನನ್ನ ಮುಖ ಹೇಗೆ ಕಾಣಿಸ್ತಾ ಉಂಟು, ಮಾರ್ಕ್ ಎಲ್ಲ ಕಾಣಿಸ್ತಾ ಇದೆಯಾ ಹೇಳಿ, ಕಾಣಿಸ್ತಾ ಉಂಟಾ ಹೇಳಿ ನನಗೆ. ಯಾಕಂದರೆ ಈಗ ಸ್ಲೋಲಿ ಒಂದು ಸ್ವಲ್ಪ ಸ್ಕಿನ್ನದು ಕಂಡೀಷನ್ ಒಂದು ಸ್ವಲ್ಪ ವೆರಿ ವೆರಿ ಸ್ಲೋಲಿ ಸ್ಕಿನ್ನದ ಕಂಡೀಷನ್ ಸ್ವಲ್ಪ ಸ್ವಲ್ಪ ಬೆಟರ್ ಆಗ್ತಾ ಉಂಟು. ಹಾಗೆ ನನ್ನ ಮುಂದಿನ ಬಾಕ್ಸಲ್ಲಿ ನನಗೆ ಹೇಳ್ತೀನಿ ಸಹ ಎಂತ ಆಗಿತ್ತು, ಮತ್ತು ಯಾವ ಕ್ರೀಮ್ಸ್ ಎಲ್ಲ ಹಾಕಿ ನನ್ನ ಸ್ಕಿನ್ ಕಂಡೀಷನ್ನ ನಾನು ಬೆಟರ್ ಮಾಡ್ತಾ ಹೋದೆ ಅಂತ ನಾನು ನಿಮಗೆ ನಾನು ಮುಂದಿನ ಬ್ಲಾಗ್ಸಲ್ಲಿ ಹೇಳ್ತಾ ಬರ್ತೀನಿ ಆಯಿತಾ. ನೀವೆಲ್ಲರೂ ಕಾಯ್ತಾ ಇರಿ, ಆದರೂ ಸಹ ಎಷ್ಟು ಟ್ರೈ ಮಾಡಿದ್ರು ಪ್ಯೂರ್ ಮಂಗಳೂರು ಕನ್ನಡ ಅಂತ ಬರ್ತಿಲ್ಲ ನನಗೆ, ಗೊತ್ತಾಗ್ತಾ ಉಂಟು ಮಾತಾಡ್ತಿರ್ಬೇಕಾದ್ರೆ ಈ ಉಂಟು ಎಂತ ಅದೆಲ್ಲ ಚಂದ ಮಾಡಿ ಕಲ್ತಿದ್ದೀನಿ. ಆಮೇಲೆ ಚಂದ ಸಹ ಕೆಲವೊಂದು 3-4 ವರ್ಡ್ ಉಂಟಲ್ಲ ಅದೆಲ್ಲ ಚಂದ ಮಾಡಿ ಕಲ್ತಿದ್ದೀನಿ, ಅದೆಲ್ಲ ಬಂದು ಹೋಗ್ತದೆ. ಬಟ್ ತೀರಾ ಅಚ್ಚುಕಟ್ಟಾದಂತಹ ಮಂಗಳೂರು ಕನ್ನಡ ಮಾತಾಡಲಿಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ಓಕೆ, ನಾನಿವಾಗ ನನ್ನ ಅಡುಗೆ ಕೆಲಸವನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ. ತನೇಶ್ ಮಲಗಿದ್ದಾನೆ, ನಿಮಗೆ ನೋಡಲಿಕ್ಕೆ ಉಂಟಾ, ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ಚಂದ ಮಾಡಿ ಮಲಗಿದ್ದಾನೆ ಅಂತ, ಅವನ್ನ ನೋಡಿದರೆ ನನಗೆ ಸಹ ಆಸಕ್ತದೆ ನಿದ್ದೆ ಮಾಡಲಿಕ್ಕೆ. ಎಲ್ಲ ಅವನ ಪಕ್ಕ ಹೋಗಿ ಮುದ್ದು ಮಾಡಿ ಗಟ್ಟಿ ಹಿಡ್ಕೊಂಡು ಮಲಗುವ ಅಂತ ಅನಿಸ್ತದೆ. ಆ್ಯಂಡ್ ಈಚೆಯಿಂದ ನನ್ನ ಹಸ್ಬೆಂಡ್ದು ಬ್ಯಾಗ್ ಎಲ್ಲ ಎತ್ತಿಡ್ಬೇಕೀಗ. ಮತ್ತೆ ಕಿಚನಿಗೆ ಬಂದು ಫ್ರಿಡ್ಜನ್ನೆಲ್ಲ ಓಪನ್ ಮಾಡಿ ಎಂತ ತರಕಾರಿ ಉಂಟು ಅಂತ ನೋಡಿದಾಗ ನನಗೆ ಸಿಕ್ಕಿದ್ದು ಇದು ಪದ್ಪೆ ಸೊಪ್ಪು ಇತ್ತು, ಗ್ರೀನ್ ಕಲರ್ದು, ಬಹಳ ಫ್ರೆಶ್ ಆಗಿತ್ತು. ತಂದು 3-4 ದಿವಸ ಆಯಿತೋ ಏನೋ, ಆದರೂ ಸಹ ಬಹಳ ಫ್ರೆಶ್ ಆಗಿತ್ತು. ಸೊ ಖುಷಿಯಿಂದ ಪದ್ಪೆ ಸೊಪ್ಪನ್ನು ಹೊರಗೆ ತೆಗೆದು ಚಂದ ಮಾಡಿ ಕಟ್ ಮಾಡಿ ಇವತ್ತು ಪಲ್ಯಕ್ಕೆ ಪದ್ಪೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಫೀಲ್ ಆಯಿತು. ಫೀಲ್ ಎಂತ ಆಗೋದು, ಅಲ್ಲಿ ಫ್ರೆಶ್ ಆಗಿ ತರಕಾರಿ ಇದ್ದರೆ ಮಾಡಲೇಬೇಕು, ಅದನ್ನು ಹಾಗೆ ಫ್ರಿಡ್ಜಲ್ಲಿ ಎತ್ತಿಡಲಿ ಇಟ್ಟು ಮತ್ತು ಹಾಳು ಮಾಡೋದಕ್ಕಿಂತ ಅದನ್ನು ಹೊರಗೆ ತೆಗೆದು ಮಾಡಿಬಿಡಬೇಕು. ಫ್ಲವರ್ ಸಹ ಇತ್ತು, ಫ್ಲವರನ್ನು ಮಾಡಬೇಕು ಅಂತ ಮನಸ್ಸಾಯಿತು. ಆದರೆ ಮತ್ತೆ ಯಾಕೆ ಬೇಡ, ಮತ್ತೆ ನಾಳೆ ಮಾಡುವ ಅಂತ ಅನ್ನಿಸ್ತು. ಅಬ್ಬ ನನಗೆ ಬಹಳ ಕಷ್ಟ ಆಗ್ತಾ ಉಂಟು ಈ ಕನ್ನಡ ಮಾತಾಡಲಿಕ್ಕೆ. ಆದರೂ ಸಹ ನನಗೆ ನಾನೇ ತಗೊಂಡಂಥ ಚಾಲೆಂಜ್ ಇದು, ಈ ಕನ್ನಡವನ್ನು ಮಾತಾಡಿ ಬ್ಲಾಗ್ ಮಾಡಬೇಕು ಅಂತ. ಸೊ ಈಗ ಫೈನಲಿ ಪದ್ಪೆ ಸೊಪ್ಪು ಕಟ್ ಮಾಡಿ ರೆಡಿಯಾಗಿದೆ, ಇನ್ನು ಪಲ್ಯ ಮಾಡುವ. ಸೊಪ್ಪುಗೆ ಎಷ್ಟು ಮುಂಚೆ ಹಾಕ್ಲಿ, ಸೊಪ್ಪುಗೆ ಎಷ್ಟು ಮುಂಚೆ ಹಾಕ್ಲಿ, 4 ಮುಂಚೆ. ಖುಷಿ ಬಾ, ಖುಷಿ 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 ಬರ್ತಾರೆ.
ಮತ್ತು ಕಿಚನ್ ಅದು ಕಿಚನ್ ಅದು ಬೋರ್ ಹಾಕಿ ಅಂತ ಹುಚ್ಚ ಅಂತ ಹುಚ್ಚ ಕೊಡಿನ. ಗುಡ್ ಮಾರ್ನಿಂಗ್ ಟು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೈ ಬಾಲಿ ಬಂಗಾರಿನ ಗುಡ್ ಮಾರ್ನಿಂಗ್ ಚೋಚಾರಿ ಪೊಟ್ಯಾಟೋ ಮಾಡ್ಬೋದು ನಿಮ್ಮದು ರಾಕ್ ಸಾಂಗ್ ಸಿಕ್ತಲ್ಲ ನಮ್ಗೆ ಶಾಲೆ ಇಲ್ಲ ರಾಕ್ ಸಾಂಗ್ ಇದೆ 500 ಡೇಸ್ ನಿಮ್ಗೆ ರಜಾ ಬೇಕಾ 5 ದಿನ ರಜೆ ಪಂಪೆ ಯಾರು ಪಂಡ ಚೀಫ್ ಮಿನಿಸ್ಟರ್ ಅಂತ ಅಂಚಾರ ಪಂಡ ಗುಡ್ ನೈಟ್ ಗುಡ್ ನೈಟ್ ಟಿವಿ ಟೈಮ್ ಶಕೆ ಸೊಪ್ಪು ಪಲ್ಯ ನಮ್ಮ ಮನೆಯಲ್ಲಿ ಮಾಡುವ ರೀತಿ ಮೊದಲಿಗೆ ಒಂದು ಬಾಣಲೆಯನ್ನು ಇಡಿ ನಂತರ ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಮುಂಚಿ ಮತ್ತು ಸೊಪ್ಪು ಎಲ್ಲ ಹಾಕಿ ಬೇಯಿಸಿದ ನಂತರ ಲಾಸ್ಟಲ್ಲಿ ಸ್ವಲ್ಪ ತಾರಾಯಾಗಿ ಉದುರಿಸಿದರೆ ಅಲ್ಲಿಗೆ ಸೊಪ್ಪು ಪಲ್ಯ ಪತ್ತಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಸೊ ಇದು ನಮ್ಮ ಮನೆಯಲ್ಲಿ ನಾವು ಸೊಪ್ಪು ಪಲ್ಯ ಮಾಡುವಂತಹ ರೀತಿ ನನಗೆ ನನ್ನ ಮದರಿಲ್ಲೋ ಹೇಳ್ಕೊಟ್ಟಿದ್ದು ನಾನು ಸಹ ಅದನ್ನೇ ಫಾಲೋ ಮಾಡ್ತೀನಿ. ಚೆಂದ ಆಗುತ್ತೆ ಅವರು ತರಕಾರಿದೆಲ್ಲ ಪಲ್ಯ ಮಾಡಿದ್ರೆ ಬಹಳ ಟೇಸ್ಟಿ ಆಗ್ತದೆ. ಸೊ ಅವರು ನಾನು ಮೊದಲು ಎಲ್ಲ ಈ ಸೊಪ್ಪು ತರಕಾರಿ ಎಲ್ಲ ಅಷ್ಟು ತಿಂತಾ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದ ನಂತರ ತನಿಷ್ ಸೊಪ್ಪು ಇಜ್ಜೆ ಇಜ್ಜೆ ನೋಡಿ ಸಾಯಿ ಹೇಟ್ ಸೊಪ್ಪು. ಬಟ್ ಇನ್ನ ಹಸ್ಬೆಂಡ್ ನಂದು ಹಸ್ಬೆಂಡ್ ಇದರಲ್ಲ ಅವರು ಯಾವಾಗಲೂ ಸಹ ನನಗೆ ಬೈತಾ ಇದ್ರು ನೀ ತಿನ್ನೋದಿಲ್ಲ ನಿನ್ನ ನೋಡಿ ಅವನು ಸಹ ತಿನ್ನೋದಿಲ್ಲ ನೀ ತಿನ್ನು ಅಂತ ನೀನಿನವ ಬಂದ. ಸೊ ಹಾಗಾಗಿ ಅವನಿಗೋಸ್ಕರ ಈಗ ಸೊಪ್ಪು ಪಲ್ಯ ತಿನ್ನಲಿಕ್ಕೆ ಕಲ್ತಿದ್ದೀನಿ. ಈಗ ಇಷ್ಟಪಟ್ಟು ತಿಂತೀನಿ, ಮೊದಲೆಲ್ಲ ಕಷ್ಟಪಟ್ಟು ತಿಂತಾ ಇದ್ದೆ, ಈಗ ಇಷ್ಟಪಟ್ಟು ತಿಂತೀನಿ, ಇಷ್ಟ ಆಗ್ತದೆ ನನಗೆ. ಸೊ ನನ್ನನ್ನು ನೋಡಿ ಅವನು ಸಹ ತಿನ್ನಲಿ ಅಂತ, ಅವನಿಗೆ ಸ್ವಲ್ಪ ಮೋಟಿವೇಶನ್ ಬರಲಿ ಅಂತ ನಾ ಸಹ ಸೊಪ್ಪನ್ನು ತಿನ್ನೋದಕ್ಕೆ ಕಲ್ತಿದ್ದೀನಿ. ಓಕೆ, ಈಗ ನಾನು ಸೊಪ್ಪು ಪಲ್ಯವನ್ನು ಮಾಡ್ತೀನಿ. ಟಿ ವಿದು ವಾಲ್ಯೂಮ್ ನೋಡಿ, ಇನ್ನು ಮಲಗುವ ತನಕ ಟಿ ವಿಗೆ ರೆಸ್ಟೇ ಇಲ್ಲ, ಫುಲ್ ಡೇ ಟಿ ವಿ ಆನ್. ಲೈಟರ್, ಬಾಣಲೆಯನ್ನು ಇಡುವ ಮೊದಲು ಲೈಟರಲ್ಲಿ ಗ್ಯಾಸನ್ನು ಹತ್ತಿಸಿ ನಂತರ ಎಣ್ಣೆ ಹಾಕಿ ಬಾಣಲೆಗೆ. Bale, Bale, what is that? What you are watching? Water snake. Water snake. What, can you please explain the situation in Kannada? Wait, wait, Kannada. ಎಂಥ ಆಯ್ತು ಮಗ? ಪ್ಲೀಸ್ 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 ಮಸ್ತು ಜನ ಪಂತೇರಿ ಕನ್ನಡ ಪಾತೇರುಂಡಿ. ಪ್ಲೀಸ್ 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 ಎಂತ ಆಯ್ತು ಹೇಳು. ಹಾವು, ಆ ಹಾವು ಹೇಗೆ ಬಂದದ್ದ ಅಲ್ಲಿ? ಸ್ಟಾಮ್ ಸ್ಟಾಮ್. ಹಾ, ಮತ್ತೆ ಸ್ಟಾಮ್ ಎಂತ ಸ್ಟಾಮ್? ವಾಟ್ ಈಸ್ ದ್ಯಾಟ್ ಆಕ್ಚುಲಿ? ಹಾ, ನಿಂಗೆ ಗೊತ್ತುಂಟಾ ಶಾಲೆ ಸ್ಟಾರ್ಟ್ ಆಗ್ತದೆ ಇನ್ನೆಷ್ಟು ದಿವಸ ಇದೆ ಲೆಕ್ಕ ಮಾಡು. 5 ಡೇಸ್. ಆರ್ ಯು ಎಕ್ಸೈಟೆಡ್? ಆರ್ ಯು ಎಕ್ಸೈಟೆಡ್? ಒಂದು ನಿಮಿಷ ಟಿ ವಿ ಮ್ಯೂಟ್ ಮಾಡು ಮಾಡು. ಮ್ಯೂಟೆಡ್ ಬಾಬು, ಫುಲ್ ಮ್ಯೂಟ್ ಮಾಡ್ಲೇ. ಈ ಪಾತ್ರ ನಾಕೇನೇ ಇಜ್ಜೆ ಇರಲ್ಲ, ಫುಲ್ ಮ್ಯೂಟ್ 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 ಮ್ಯೂಟ್. ನಿಂಗೆ ಶಾಲೆ ಸ್ಟಾರ್ಟ್ ಆಗ್ತದೆ ಗೊತ್ತುಂಟ ನಿಂಗೆ? ಯಾವಾಗ ಯಾವತ್ತಿಂದ ಶಾಲೆ ಸ್ಟಾರ್ಟ್ ಆಗ್ತದೆ? ಆರ್ ಯು ಎಕ್ಸೈಟೆಡ್? ಅಥವಾ ಬೋರ್ ಆಗ್ತಾ ಉಂಟಾ? ಸತ್ಯ ಹೇಳು, ಬೋರ್ ಆಗ್ತಾ ಉಂಟಾ? ನಿಮ್ದು ರಾಕ್ ಸಾಂಗ್ ಇತ್ತಲ್ಲ, ಏ ನೋ ಸ್ಕೂಲ್ ನೋ ಸ್ಕೂಲ್ ಎಂಕ್ ನನ್ನ ಶಾಲೆ ಇಜ್ಜಿ ನನ್ನ ರಜಾ ನಜಾ ರಡ್ಡು ತಿಂಗಳು ರಜಾ ರಜಾ ಏ ಪಣ್ಣು ಪನ್ನೊಂದಿತ್ತಾರ ಇತ್ತೆ ಪನ್ಲೆ ತುಕ ಟೆಲ್ ನಾವು ಈಗ ಹೇಳ ಇದೆ ಯಾನೊಂಜಿ ಪದ್ಯ ಪನ್ನೋಡ. ಎಸ್ ತನಿಷ್ ಗು ಶಾಲೆ ಸ್ಟಾರ್ಟ್ ಅಪ್ಪುಣ್ಣು ನನ್ನ ಕಾಲಿ ಐನೆ ದೀನ ತುಕ ಮನೆ ನನ್ನ ಕಾಲಿ ಐನೆ ದೀನ
ಬೊಕ್ಕ ತನಿಷ್ ಶಾಲೆಗೆ ಪೋಪೆ ಯಾನು ಇಲ್ಲಾಡು ಮಜ ಮನ್ಪೆ ಯೋ ಜಲಸ್ ನಂಜ ಒಂದುಂಡು ಬಂಜಿ ಪೂರ ಪೊತ್ತೊಂದುಂಡು ತುಕ ಮೋನೆ ತುಕ ಮೋನೆ ಯಸ್ ತನಿಷ್ ಶಾಲೆಗೆ ಪೋಯ್ನ ಯಾನು ಇಲ್ಲಾಡು ಮಜ ಮನ್ಪೆ ಏಯ್ ಏಯ್ ಯಾನ್ ಮಜ ಮನ್ಪೆ ನಿದ್ರೆ ಬರ್ಪುಣ ನಿದ್ರೆ ಬರ್ತಾ ಉಂಟಾ ಏ ನಂದು ಇವತ್ತದು ವ್ಲಾಗ್ದು ವಿಶೇಷ ಏನಂತ ಗೊತ್ತುಂಟ ಇಲ್ಲಿ ಕೇಳ ಇಲ್ಲಿ ಕೇಳ ಇಲ್ಲಿ ಕೇಳ ಇಲ್ಲಿ ಕೇಳ ಮಂಗಳೂರು ಕನ್ನಡ ಯು ಆರ್ ನಟ್ಸ್ ಮಮ್ಮ ಅಪ್ಪನ ಯು ಆರ್ ನಟ್ಸ್ ಅಂಡ್ ಮೈ ಬೋಥ್ ಆರ್ ಸೇಮ್ ಮೈ ಡಿಯರ್ ಈ ಮಂಗಳೂರು ಕನ್ನಡದಲ್ಲಿ ಮಾತಾಡ ಎರಡು ವರ್ಡ್ ಮಾತಾಡು ನಾ ಕೇಳೋ ಕ್ವೆಶನ್ಸ್ಗೆ ಉತ್ತರ ಹೇಳು ನೀ ಹೇಗಿದ್ದೀಯಾ ಐ ಆಮ್ ಡನ್ ಕಮ್ಯ ನಮ್ಮ ಟಾಟ ಪೋಯಿನಿ ನೋ ತನಿಷ್ಗೆ ಶಾಲೆ ಉಂಟು ಶಾಲೆ ಉಂಟು ಇದೆಂತ ಇದು ಜೆ ಸಿ ಬಿ ಯಾರು ಕೊಟ್ಟದ್ದು ಹೇಳು ಜೆ ಸಿ ಬಿ ಯಾರು ಕೊಟ್ಟ ಮಾಮಿ ಓ ಮೈ ಗಾಡ್ ತನಿಷ್ ಸಚ್ ಅ ವಿಡಿಯೋ ಹಾ ಮಧ್ಯಾಹ್ನ ಆಗ್ತಾ ಬಂತು ಈಗ ಮಧ್ಯಾಹ್ನ ಊಟ ಮಾಡೋ ಸಮಯ ಹತ್ರ ಹತ್ರ ಬರ್ತಾ ಉಂಟು ಸೊ ಊಟ ಮಾಡ್ಲಿಕ್ಕಿಂತ ಮುಂಚೆ ವ್ಲಾಗನ್ನು ಒಂದು ಎಂಟ್ ಮಾಡ್ಬೇಕಲ್ಲ ಹಾಗಾಗಿ ಈಗ ರೂಮಿಗೆ ಬಂದು ರೂಮನ್ನೆಲ್ಲ ಕ್ಲೀನ್ ಮಾಡಿ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಖಂಡಿತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕಾಯ್ತಾ ನನ್ನ ಪ್ರಕಾರ ಅಷ್ಟು ಎಂತ ಹಿಟ್ ಆಗಲಿಲ್ಲ ಯಾಕಂದರೆ ಎಲ್ಲ ಪರ್ಫೆಕ್ಟ್ ಮಂಗಳೂರು ಕನ್ನಡದಲ್ಲಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಈ ವ್ಲಾಗನ್ನು ಯಾಕಂದರೆ ಎಷ್ಟೇ ಆದರೂ ಬಂದ ನಂತರ ಕಲ್ತದಲ್ಲ ಮೊದಲಿಂದವೇ ನಾನು ಇಲ್ಲೇ ಇದ್ದು ಚಂದ ಮಾಡಿ ಕನ್ನಡ ಇಲ್ಲಿದ್ದು ಕನ್ನಡ ಕಲ್ತಿದ್ರೆ ನಾನು ಚಂದ ಮಾಡಿ ವ್ಲಾಗನ್ನು ಈ ಕನ್ನಡದಲ್ಲೇ ಮಾಡ್ಬೋದಿತ್ತು ಬಟ್ ಫ್ಲಾಪ್ ಆದೆ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ತುಳು ವ್ಲಾಗ್ಸ್ ಕಂಟಿನ್ಯೂ ಆಗುತ್ತೆ ತುಳು ವ್ಲಾಗ್ಸ್ನ ಮುಖಾಂತರವೇ ನಾನು ನಿಮಗೆ ಸಿಗ್ತೀನಿ ಮತ್ತೆ ನೀವು ಬೇಸರ ಮಾಡಬೇಡಿ ಇವಳೆಂತ ಮತ್ತೆ ಕನ್ನಡ ಶುರು ಮಾಡಿದ್ಲ ಇವಳದ್ದು ಅಂತ ಇಲ್ಲ ನಾ ಮತ್ತೆ ತುಳು ವ್ಲಾಗ್ಸೇ ಸ್ಟಾರ್ಟ್ ಮಾಡ್ತೀನಿ ಈಗ ಸದ್ಯಕ್ಕೆ ಒಂದು ದಿನ ಒಂದು ಸ್ವಲ್ಪ ಎಂತಾದರೂ ಡಿಫ್ರೆಂಟ್ ಇರಲಿ ಅಂತ ಫೀಲ್ ಆಯಿತು ಹಾಗಾಗಿ ಈ ಕನ್ನಡದಲ್ಲಿ ಮಾಡಿದೆ ನಿಮಗೆ ಹೇಗೆ ಅನ್ನಿಸ್ತು ನನ್ನ ಪ್ರಕಾರ ಒಂದು ಸ್ವಲ್ಪ ಫ್ಲಾಪ್ ಆಗಿದೆ ಬಟ್ ಏನಾದರೂ ಸ್ವಲ್ಪ ಪ್ರಯತ್ನ ಪಡಬೇಕಲ್ಲ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಹೇಗೆ ಬರ್ತದೆ ನೋಡುವ ಅಂತ ಫೀಲ್ ಆಯಿತು ನನಗೆ ಯಾಕಂದರೆ ತುಂಬ ಜನ ವ್ಲಾಗರ್ಸ್ ಎಷ್ಟು ಚಂದದ ಮಂಗಳೂರು ಕನ್ನಡದಲ್ಲಿ ಮಾತಾಡ್ತಾರೆ ಅವರು ನನಗೆ ತುಂಬ ಖುಷಿ ಆಗ್ತದೆ ಆ ಕನ್ನಡ ಕೇಳಿ ಚಂದ ಅಲ್ಲ ನಮ್ಮ ಕನ್ನಡ ಅಂದರೆ ಒಂದು ಥರ ಈ ಥರ ಟೆಕ್ಸ್ಟ್ ಬುಕ್ ಕನ್ನಡದ ಹಾಗೆ ಅಥವಾ ಒಂದು ಹೇಗೆ ಹೇಳ್ತಾರೆ ಸುಂದರವಾದ ಮುತ್ತನ್ನು ಪೋಣಿಸಿ ಪೋಣಿಸಿ ಮಾತಾಡಿದ ಹಾಗೆ ಇರ್ತದೆ ಬಟ್ ಎಂತ ಮಾಡೋದು ನನಗೆ ಅಷ್ಟು ಚಂದ ಮುತ್ತನ್ನು ಪೋಣಿಸಿದ ಹಾಗೆ ಕನ್ನಡವನ್ನು ಈ ಕನ್ನಡವನ್ನು ಮಾತಾಡಲಿಕ್ಕೆ ಬರೋದಿಲ್ಲ ಆ ಕನ್ನಡ ಐ ನೋ ಬೆಟರ್ ಸೊ ಅಷ್ಟೇ ಇವತ್ತಿನ ವ್ಲಾಗ್ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ತುಳು ವ್ಲಾಗಿನ ಮುಖಾಂತರ ಕಾಯ್ತಾ ರೀ ಈ ವ್ಲಾಗ್ ಹೇಗೆ ಅನ್ನಿಸ್ತು ನಿಮಗೆ ಖುಷಿ ಆಯ್ತಾ ಈ ಕನ್ನಡ ಮಾತಾಡಿ ನಿಮಗೆ ಕೇಳಿ ಹೇಗೆ ಅನ್ನಿಸ್ತು ನಿಮ್ಮ ಒಪಿನಿಯನ್ ಅನ್ನು ಫ್ರಾಂಕ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಬಿಡಿ ಮತ್ತೆ ಸಿಗ್ತೀನಿ ಕಾಯ್ತಾ ರೀ ಎಲ್ಲರೂ ಲಾಟ್ಸ್ ಆಫ್ ಲವ್ ಲಾಟ್ಸ್ ಆಫ್ ಲವ್ ಪಿರವರ ಮಾತಿರಿಗ್ಲ ತಿಕ್ಕುವೆ ಬಾಯ್.